ಗಾಡಿ ಬಗ್ಗೆ ಓಡಿಸೋದು ಗೊತ್ತು, ಸ್ಟಾರ್ಟ್ ಮಾಡೋದು ಗೊತ್ತು, ಅಲ್ಲಿ ಇಲ್ಲಿ ತಿರ್ಗೋದು ಗೊತ್ತು ಅಷ್ಟೇ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸಿಕ್ಕಾಪಡೆ ಚೆನ್ನಾಗಿರೋ ಅಂತ ಭಾವಿಸ್ತಾ ಇದ್ದೀನಿ. ಸದ್ಯಕ್ಕೆ ಟೈಮ್ ಆಗಿದೆ 6:30. ಸೊ ಇವತ್ತು 5th day ಆಫ್ ನವರಾತ್ರಿ ಪೂಜಾ. ಸೊ ಮಮ್ಮಿನ ಟೆಂಪಲ್ ಕಡೆ ಬಿಡ್ತಾ ಇದ್ದೀನಿ. ಟೆಂಪಲ್ಗೆ ಬಿಟ್ಟು ನಾನು ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ಸದ್ಯಕ್ಕೆ ರೂಬಿನ ಕಟ್ ಹಾಕ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಎಲ್ಲ ಕರ್ಕೊಂಡು ಹೋಗ್ತಿದ್ದೆ, ಇವತ್ತು ನನ್ನ ಬೈಕ್ನ ನಮ್ಮ ಅಣ್ಣ ಅವ್ರ ಫ್ರೆಂಡ್ಸ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇವತ್ತು ನೇವಿ, ಹೋಂಡಾ ನೇವಿಲಿ ಒಂದೊಳ್ಳೆ ಮೋಟೋ ರೈಡಿಂಗ್ ಮಾಡ್ಕೊಂಬರೋಣ. ಸೊ ಏನಾಗುತ್ತೆ ನೋಡೋಣ, ಬನ್ನಿ. ಸದ್ಯಕ್ಕೆ ಪೂಜೆ ಮುಗಿಸಿ ಮಮ್ಮಿ ಕೆಳಗಡೆ ಕಾಯ್ತಾ ಇದ್ದಾರೆ, ನಾನಿಲ್ಲಿ ಇಂಟ್ರೋ ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಒಳ್ಳೆ ಪಾಸಿಟಿವ್ ವೈಬ್ಸಿಂದ ನಾನು ಇವತ್ತೊಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಡೇ ಇವತ್ತಿಂದ ಅಂದರೆ 1st of October 2022 ಇವತ್ತು. ಸೊ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಬನ್ನಿ ಏನಾಗುತ್ತೆ ಇವಾಗ ನೋಡೋಣ. ಲೆಟ್ಸ್ ಗೋ. ಓಕೆ ರೂಬೆ, ಡೋಂಟ್ ಡೂ ಎನಿಥಿಂಗ್ ನಾಟಿ, ಸರಿನಾ? ಅಲ್ಲಿ ಇದೆ, ಅದರಲ್ಲಿ ಆಟ ಆಡು, ನೀರು ಕುಡಿ, ಸುಮ್ಮನೆ ಇರು. ಕಿತಾಪತಿ ಮಾಡಿದ್ರೆ ಸರಿಯಾಗಿ ಬಯಸ್ಕೊತೀವಿ ನನ್ನ ಕೈಯಲ್ಲಿ. ಓಕೆ ಗೈಸ್, ನೋಡಿ ಇದೆ ಆ ನೇವಿ ಗಾಡಿ, ಇದನ್ನು ಓಡಿಸ್ಬೇಕು ನಾವು ಇವಾಗ. ಇದನ್ನ ಮಳೆ ಬರೋ ಎಲ್ಲ ಸಾಧ್ಯತೆ ಇದೆ. ನೇವಿ ಗಾಡಿ ಸಿಕ್ಕಾಪಟ್ಟೆ ಸ್ಮೂತಾಗಿ ಓಡಿಸ್ಕೊಂಡು, ಆದರೆ ಗಾಡೀಲಿ ಪೆಟ್ರೋಲೇ ಇಲ್ಲ ಗೈಸ್. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ, ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕು. ಟೈಮ್ 6:30, ಮಳೆ ಬರೋ ಥರ ಇದೆ. ಇನ್ನೋವಾಗೆ ಪಾಲ ಬಂದ್ಬಿಟ್ಟಿದೆ ಹಿಂದೆ, ಫುಲ್ ಟ್ರಾಫಿಕ್ ಜಾಮ್ ಆಗೋಗಿದೆ ಗೈಸ್. ಒನ್ ಅವರಾ? ಸರಿ ಗೈಸ್, ಅಜ್ಜಿ ಮನೆಗೆ ಬಂದಾಯ್ತು. ಏನಾದ್ರಿ ಸಮಾಚಾರ? ನೋಡಿ ಗೈಸ್, ಅಜ್ಜಿ ಏನು ಹೇಳ್ತಾರಂತೆ, ಹೇಳಿ ಅಜ್ಜಿ. ಏನಿಲ್ಲ, ಅರವರ್ಜನ ಹೇಳ್ತಾ ಇದ್ದೀನಿ. ಎಲ್ಲ ಮೈಸೂರು ದಸರಾ ಬಹಳ ಚೆನ್ನಾಗಿರೋದು, ಆದ್ರೆ ನಾವು ನೋಡಕ್ಕೆ ಮಕ್ಕಳ ಕಟ್ಕೊಂಡು ಹೋದ್ರೆ ಎಲ್ಲ ನೋಡ್ಕೊಂಡು ಮದ್ವೆ ಹೊರಟ್ಬಿಟ್ರೆ ಸೈಕಲ್ ಗಂಟ ನೋಡೋದು ಚೆನ್ನಾಗಿ ಮೇಯಿಸೋದು ತಾತ ತಿಳ್ಕೊಂಡು. ಆಮೇಲೆ ಇದು ಯಾವುದು ಎಕ್ಸಿಬಿಷನ್, ಎಕ್ಸಿಬಿಷನ್ ಅಲ್ಲಿ ಒಂದು ಅಪ್ಲಾಯನ್ಸಸ್ ಎಲ್ಲ ಇರೋದು, ಎಲ್ಲ ತಿನ್ಕೊಂಡು ಕ್ಲೀನಾಗ 10 ಗಂಟೆಗೆ ಬರು, ಸೀದಾ ನಮ್ಮ ಎಕ್ಸಿಬಿಷನ್ ನೋಡ್ಕೊಳ್ಳೋದು. ಮಸ್ತ್ ಟೀ ಕುಡಿತಾ ಇದ್ದೀನಿ ನಾನಂತೂ. ನಮ್ಮ ಅಜ್ಜಿ ನೋಡಿ ಕೊರಿಯನ್ ಫಿಲ್ಮ್ ನೋಡ್ತಿದ್ದಾರೆ. ಇದು ಯಾವಾಗಿಂದ ಅಜ್ಜಿ ಕೊರಿಯನ್ ಫಿಲಮ್? 6 months ಇಂದ ನೋಡ್ತಿದ್ದೀರಾ? ಕನ್ನಡದಲ್ಲಿ ಬರ್ತಿರದೆ ಅದಕ್ಕೆ ಅರ್ಥ ಆಗ್ತಿದೆ. ನೋಡಿ ಕೊರಿಯನ್ ಚೆನ್ನಾಗಿತ್ತು ಅವಾಗ ನೋಡಕ್ಕೆ. ಮಳೆ ಏನ್ ಬರ್ತಾ ಇಲ್ಲ ಈ ಕಡೆ, ಬನ್ನಿ ತೋರಿಸ್ತೀರಾ? ಬರ್ತೀರಾ ಅಲ್ಲಿ ಹೊಡ್ಕೋ, ಬನ್ನಿ ತೋರಿಸ್ತೀನಿ. ಅಜ್ಜಿ ನಮ್ಮ ನೇವಿ ಗಾಡಿನ ನೋಡ್ತಾರಂತೆ. ಆ್ಯಕ್ಚುಲಿ ಆ ನೇವಿ ಗಾಡಿ ಬಂದ್ಬಿಟ್ಟು ನಮ್ಮ ಅಣ್ಣ ಅವ್ರ ಫ್ರೆಂಡ್ದು, ಅವ್ರ ಆಫೀಸ್ಗೋಸ್ಕರ ಯೂಸ್ ಮಾಡ್ಕೊತಾರೆ. ಬಟ್ ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತೇನೋ, ಸೊ ಅದಕ್ಕೆ ಅವರು ನನ್ನ ಆ್ಯಕ್ಟಿವ್ ಒಂದು ತೊಗೊಂಡೋಗ್ಬಿಟ್ಟು ನೇವಿನ ಬಿಟ್ಟಿದೆ. ಇಲ್ಲ ಇಲ್ಲ ಇಲ್ಲ, ನಾಳೆ ಆ್ಯಕ್ಟಿವ್ ಎತ್ಕೊಂಬರ್ತೀನಿ. ಹಾಂ, ಟೋಪಿ ಅಂದರೆ ಹೆಲ್ಮೆಟ್ಟು ಗೈಸ್. ಓಕೆ ಬಾಯ್. ಸೊ ಗೈಸ್, ಸಿಕ್ಕಾಪಟ್ಟೆ ಲೇಟಾಗೋಯ್ತು, ಟೈಮ್ 9:00 ಆಗಿದೆ. ಇವಾಗ ಮಮ್ಮಿದು ಟೆಂಪಲ್ ರನ್ ಮುಗೀತು, ಅವ್ರನ್ನ ಕರ್ಕೊಂಡು ಸ್ಟ್ರೈಟ್ ಆಗಿ ಮನೆಗೆ ಹೋಗ್ಬೇಕು. ನಾನು ಗೈಸ್ ನೋಡಿ ಹಳ್ಳ ಪಳ್ಳಲ್ಲಿ ಎಷ್ಟು ಸ್ಮೂತಾಗಿ ಹೋಗ್ತಿದೆ ಈ ವೆಹಿಕಲ್ಲು, ಆರಾಮಾಗಿ ಹೋಗ್ಬೋದು ಈ ವೆಹಿಕಲಲ್ಲಿ ಹಳ್ಳ ಪಳ್ಳ.
ಬಟ್ ಹಳ್ಳಲ್ಲಿ ಏನು ಆಗಲ್ಲ, ಆರಾಮಾಗಿ ಹೋಗ್ಬೋದು. ಸ್ಪೋರ್ಟ್ಸ್ ಬೈಕ್ ತರಾನೇ, ಆದ್ರೆ ಇದನ್ನ ಡೈಲಿ ಯೂಸಿಗ್ ಮಾಡ್ಕೊಳಕ್ ಆಗಲ್ಲ ನಾವು. ಗೈಸ್, ಇಲ್ಲೇ ಹೋದ್ರು ಲೇಟ್ ಮಾಡ್ತಿರಲ್ಲ ನೀವು? ಹೋದ್ರು ಲೇಟ್ ಮಾಡ್ತಾರೆ. ನಾವು ಟೆಂಪಲ್ ಅಂದ್ರು, ಟೆಂಪಲ್ ಇಂದ ಮಂಗಮ್ಮಪ್ಪಾಳಿ ಅಂದ್ರು, ಮಂಗಮ್ಮಪ್ಪಾಳಿಯಿಂದ ಮನೆ, ಮನೆಯಿಂದ ವಾಪಸ್ ಮತ್ತೆ ಎಚ್ ಎಸ್ ಆರ್ಗೆ ಹೋಗ್ಬೇಕು. ಫೈನಲಿ ಮನೆಗೆ ಬಂದಾಯ್ತು. ಏನೇ ಮಾಡ್ತೈತೆ? ಆಯ್ತು ಕೂಚೋ, ಆಯ್ತು ಕೂಚೋ. ಸೊ ಗೈಸ್, ನಾನು ಮತ್ತೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಅವ್ರ ಫ್ರೆಂಡಿಗೆ ಏನೋ ಒಂದು ಸ್ವಲ್ಪ ಬಟ್ಟೆ ಕೊಡೋದಿತ್ತಂತೆ. ಸೊ ಅದೊಂದು ಕೊಡೋಕ್ಕೆ ಮತ್ತೆ ನಾನು ಅಗ್ರ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಇದೇ ನಮ್ಮ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಲು, ಸಿಕ್ಕಾಪಟ್ಟೆ ಫೇಮಸ್ಸು. ಇದ್ರದ್ದು ಜಾತ್ರೆನೂ ಬರುತ್ತೆ, ಅದನ್ನೆಲ್ಲ ತೋರಿಸ್ತೀನಿ ನಾನು ಈ ವ್ಲಾಗಲ್ಲಿ. ಅದು ಮೇ ಬಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈ ಮೂರು ತಿಂಗಳು ಗ್ಯಾಪಲ್ಲಿ ಯಾವಾಗಾರೋ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಏಮಿ ಕಾಡಿಲಿ, ಅದು ಮಳೇಲಿ, ಮಳೆ ಕಾಣಿಸಿದ್ಯಾ ಗೈಸ್? ಮಳೇಲಿ ಡ್ರೈವ್ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಗೈಸ್. ಈ ಗಾಡಿ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲ, ಬಟ್ ಏನೋ ಒಂದು ರೇಂಜಿಗೆ ಗಾಡಿ ಬಗ್ಗೆ ಓಡಿಸೋದು ಗೊತ್ತು, ಸ್ಟಾರ್ಟ್ ಮಾಡೋದು ಗೊತ್ತು, ಅಲ್ಲಿ ಇಲ್ಲಿ ತಿರ್ಗೋದು ಗೊತ್ತು ಅಷ್ಟೇ. ಡೀಟೇಲಾಗಿ ಅಷ್ಟೆಲ್ಲ ನಮ್ಗೆ ಗೊತ್ತಿಲ್ಲ. ಏನೋ ಒಂದು ಸ್ವಲ್ಪ ಮಾಡ್ತಾ ಇದ್ದೀವಿ, ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಗಾಡಿ ಈ ಫ್ರಂಟ್ ಲುಕ್ ಏನಿದೆ, ಇದನ್ನು ನೋಡ್ತಾ ಇದ್ರೆ ನನಗೆ ನಮ್ಮ ಟಿ ವಿ ಎಸ್ ಎಕ್ಸೆಲ್ ಹೆವಿ ಡ್ಯೂಟಿ ಗಾಡಿ ಇದೆಯಲ್ಲ, ಆ ಹ್ಯಾಂಡಲ್ ಥರ ಇದೆ ನೋಡೋಕ್ಕೆ. ಇದನ್ನ ನ್ಯಾವಿ ಗಾಡಿ ಓಡಿಸ್ತಾ ಇದ್ದೀನಿ ಅಂತಲೇ ನನಗೆ ಗೊತ್ತಾಗಲ್ಲ ಆ ಥರ. ಸೊ ಗೈಸ್, ಬನ್ನಿ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರೋಣ. ಆ್ಯಕ್ಚುಲಿ ಯಾವಾಗಲೇ ಹೋಗೋಣ ಅಂದ್ಕೊಂಡೆ, ನಾನು ಮಮ್ಮಿನ ಡ್ರಾಪ್ ಮಾಡಿ ಮಮ್ಮಿ ಅಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿಂದ ಒಂದು ಸ್ವಲ್ಪ ರೈಡಿಗೆ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ಇದ್ರ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡೆ. ಬಟ್ ಅಲ್ಲಿ ಅಜ್ಜಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಅದೇ ಟೈಮಿಗೆ ಮಮ್ಮಿನೂ ಕಾಲ್ ಮಾಡಿದ್ರು, ಅವ್ರನ್ನ ಮನೆಗೆ ಬಿಟ್ಬಿಟ್ಟು ಸರಿ ಇನ್ನೇನು ನಾಳೆ ನೋಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಬಟ್ ಮಮ್ಮಿ ಸಡನ್ನಾಗಿ ಅವ್ರ ಫ್ರೆಂಡಿಗೆ ನಾವು ಬಟ್ಟೆ ಕೊಡಬೇಕಿತ್ತಂದ್ರು. ಸೊ ಓಕೆ, ಇದೇ ಚಾನ್ಸು ಒಂದು ರೈಡು ಹಂಗೆ ಈ ಗಾಡಿನ ಒಂದು ಟೆಸ್ಟ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ಸೊ ನೋಡಿ ಗೈಸ್, ಇದು 27th ಮೇನ್ ರೋಡಲ್ಲಿ ಸ್ಟ್ರೀಟ್ಸ್ ಫುಡ್ಡು. ಸೊ ಒಂದಿನ ಇಲ್ಲಿಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ ನಾನು, ಟ್ರೈ ಮಾಡೋಣ ಸ್ಟ್ರೀಟ್ ಫುಡ್ಸ್, ಸ್ಟ್ರೀಟ್ ಫುಡ್ಸ್ ಆಫ್ ಎಚ್ ಎಸ್ ಆರ್ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಇನ್ನು ಮುಂದೆ ಇವತ್ತಿಂದ ಅಂದರೆ ಅಕ್ಟೋಬರ್ 1st ಇವತ್ತು. ಸೊ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು 30th September. ಸೊ 1st October ಅಂದರೆ ಇವತ್ತಿಂದ ಪ್ರತಿದಿನ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಒಂಥರ ಚಾಲೆಂಜೇ ಅಂದ್ಕೊಳ್ಳೋಣ, ಇದನ್ನು ನೋಡೋಣ ಸರ್ವೈವ್ ಮಾಡೋಕ್ಕಾಗತ್ತಾ ಏನು ಕತೆ ಎತ್ತ ಅಂತ. ಸೊ ಪ್ಲ್ಯಾನ್ ಅಂತೂ ಇದೆ ಸಕ್ಸಸ್ಫುಲ್ ಆಗಿ ಇದನ್ನು ಕಂಪ್ಲೀಟ್ ಮಾಡೋಣ 365 days ಅಂತ. ಸೊ ಹೇಗೆ ನಡೆಯುತ್ತೆ ನೋಡುವ. ಸೊ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ವ್ಯೂ. ಆ್ಯಕ್ಚುಲಿ ಈ ಟೈಮಲ್ಲಿ ಬಂದಿದ್ದು ಒಂಥರ ಒಳ್ಳೆಯದಾಯಿತು, ಯಾಕಂದರೆ ಯಾರೂ ಅಷ್ಟಿರಲ್ಲ, ಟ್ರಾಫಿಕ್ಕು ಇರಲ್ಲ, ಆರಾಮಾಗಿ ಡ್ರೈವ್ಗೆ ಹೋಗ್ಬಿಟ್ಟು ಮನೆಗೆ ಹೋಗಿ ಸೇರ್ಕೊಬೋದು. ಸೊ 102 ಗಾಡಿಯ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಪರವಾಗಿಲ್ಲ, ಹೋಗೋಣ ಆರಾಮಾಗಿ, ಹೋಗೋಣ, ಹತ್ರ ಏನಿಲ್ಲ. ಟೈಮ್ ಸದ್ಯಕ್ಕೆ 10:30 ಅನಿಸುತ್ತೆ ಗೈಸ್. ಕೈಯಲ್ಲಿ ವಾಚ್ ಇದೆ, ಆದರೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ. ಊಟ ಕೂಡ ಮಾಡಿಲ್ಲ, ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ಎಡಿಟ್ ಮಾಡಿ ವ್ಲಾಗ್ನ ಪೋಸ್ಟ್ ಮಾಡೋದೆ ಬಾಕಿ. ಸೊ ಬನ್ನಿ ಗೈಸ್, ಹೇಗಿರುತ್ತೆ ನಾಳೆಯಿಂದ. ಒಂಥರ ಚಾಲೆಂಜಿಂಗ್ ಆಗಿದೆ ನನಗೇನು. ಸೊ ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ, ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸು, ನಾನು ಎಲ್ಲೆಲ್ಲಿ ಟ್ರಾವೆಲ್ ಹೋಗ್ತೀನಿ, ದಿನ ಏನೇನು ಮಾಡ್ತೀನಿ ಕಂಪ್ಲೀಟಾಗಿ ಈ ಒಂದು 365 days ನೋಡೋಣ ಹೇಗಿರುತ್ತೆ. ಚಾಲೆಂಜ್ ಬಂದ್ಬಿಟ್ಟು 365 days. ಸೊ ಅದು ಎಷ್ಟು ಮಟ್ಟಕ್ಕೆ ಹೋಗುತ್ತೆ ನೋಡುವ, ಏನಂತೀರಾ ಗೈಸ್? ಹಾಂ, ಇನ್ನೊಂದು ಮೇನ್ ಏನಪ್ಪ ಅಂದರೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಇದು ಆಗಲ್ಲ.
ನನ್ನ ವಾಯ್ಸ್ ನಿಮ್ಗೆ ಎಷ್ಟು ಮಟ್ಟಕ್ಕೆ ಕೇಳಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ ಗೈಸ್, ಬಟ್ ದಯವಿಟ್ಟು ಇಯರ್ಫೋನ್ಸ್ನ ಪ್ಲಗ್ ಆನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ದಿನ ಅದಾದಮೇಲೆ ಮೈಕ್ ತೊಗೊತೀನಿ. ಸೊ ಮೈಕ್ನಲ್ಲಿ ಫುಲ್ ಕ್ಲಾರಿಟಿಯಲ್ಲಿ ನಿಮಗೆ ವಾಯ್ಸ್ ಓವರ್ ಎಲ್ಲ ಸಿಕ್ಕುತ್ತೆ. ಫೈನಲಿ ಮನೆಗೆ ರೀಚ್ ಆಗಿದ್ದೆ. ಗೇಟ್ ಹಾಕ್ತಾ ಇದ್ರೆ ಸಾಕು, ಗೇಟ್ ಹಾಕಿದಾನ ನೋಡೋಣ. ಮನೆ ಹಾಕಿರಲ್ಲ ಅನ್ಸುತ್ತೆ, ಹಾಕಿದ್ರೆ ಕಷ್ಟ. ಸದ್ಯ ಹಾಕಿಲ್ಲ, ಅದೇ ಸೀದಾ ಒಳಗೆ ಹೋಗ್ಬಿಡ್ಬೋದು ಇವಾಗ. ಏನೇ 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 ನಿಂದು ಅಪ್ಪ ಹತ್ತು ಮುಕ್ಕಾಲ ಮನೆಗೆ ಬಂದಾಯ್ತು. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಗೀಟ ಮಾಡ್ಕೊಂಬರೋಣ. ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ. ಗೈಸ್, ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಇವಾಗ. ಸೊ ಗೈಸ್, ಫೈನಲಿ ಊಟ ಮುಗೀತು. ಇವಾಗ ಹೋಗ್ಬಿಟ್ಟು ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋದೊಂದೇ ಬಾಕಿ. ಸೊ ಹೊರಗಡೆ ಒಂದು ಸಖತ್ತಾಗಿ ಮಳೆ ಬಂದು ಹೊರಗಡೆ ವೆದರ್ ಮಾತ್ರ ಕೂಲ್ ಆಗಿದೆ. ಸೊ ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಡೂ ಲೈಕ್ ಇಟ್ ಆ್ಯಂಡ್ ಆಲ್ಸೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಅಜ್ಜಿ, ಲಾಸ್ಟ್ ಟೈಮ್ ಯೂಟ್ಯೂಬ್ನ ವಾಲ್ಟ್ಯೂಬ್ ಬಂದಿದ್ರು, ಗ್ಯಾಪ್ನ ಇದೆಯಾ ಗೈಸ್? ಏ ತೋರ್ಸ್ಲಾ ವಿಡಿಯೋ, ವಿಡಿಯೋ ತೋರ್ಸ್ಲಾ.